ಹೌದು, ಹೀಗೆ ರಾಶಿ ರಾಶಿ ಕಸಿತ ರಾಶಿ ಚರಂಡಿ ತುಂಬೆಲ್ಲ ತ್ಯಾಜ್ಯದಿಂದ ಗಬ್ಬು ನಾರುತ್ತಿದ್ರೆ ಚರಂಡಿಯಲ್ಲಿ ನೀರು ಹೋಗದೆ ಸಾಂಕ್ರಾಮಿಕ ರೋಗಗಳ ಅಡ್ಡಿಯಾಗಿ ಪರಿಣಮಿಸುತ್ತಿದೆ. ಈ ಅವ್ಯವಸ್ಥೆ ಇಲ್ಲ ಕಂಡು ಬಂದಿದ್ದು ಕೋಲಾರ ನಗರದ ರಹಮತ್ ನಗರದಲ್ಲಿ. ಈ ನಗರದಲ್ಲಿ ಕಳೆದೊಂದು ವಾರದಿಂದ ಕಸ ವಿಲೇವಾರಿಯಾಗದೆ ದುರ್ನಾತದಿಂದ ಸಾರ್ವಜನಿಕರು ಕಿರಿಕಿರಿ ಅನುಭವಿಸುತ್ತಿದ್ದಾರೆ. ನಗರಸಭೆ ವಿರುದ್ಧ ಇಲ್ಲಿನ ನಿವಾಸಿಗಳು ಹಿಡಿ ಶಾಪ ಹಾಕ್ತಿದ್ದಾರೆ. ಬಡಾವಣೆಯ ಖಾಲಿ ಇರುವ ಜಾಗದಲ್ಲೆಲ್ಲ ಜನರು ಮನಬಂದಂತೆ ಕಸ ಸುರಿದಿದ್ದು ಇತ್ತೀಚೆಗೆ ಮಳೆಯಾದ ಹಿನ್ನೆಲೆ ಚರಂಡಿಗಳೆಲ್ಲ ಗಬ್ಬು ನಾರುತ್ತಿದೆ. ಇನ್ನು ರಹಮತ್ ನಗರ ಬಡಾವಣೆಯಲ್ಲಿ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸದೆ ನಗರಸಭೆ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದು ಚರಂಡಿಗಳಲ್ಲಿನ ನೀರು ನಿಂತಲ್ಲಿ ನಿಂತು ಸಾಂಕ್ರಾಮಿಕ ರೋಗಗಳು ಹರಡಲು ಆರಂಭವಾಗಿದೆ. ಮಳೆಯಾದ್ರೆ ರಸ್ತೆ ಮೇಲೆ ಚರಂಡಿ ನೀರು ಹರಿಯುತ್ತಿದ್ದು ಹದಗೆಟ್ಟ ಚರಂಡಿ ವ್ಯವಸ್ಥೆಯನ್ನು ಸರಿಪಡಿಸುವ ಗೋಜಿಗೆ ನಗರಸಭೆ ಅಧಿಕಾರಿಗಳು ಹೋಗ್ತಿಲ್ಲ. ವರ್ಷದಿಂದ ಸಮಸ್ಯೆ ಇದ್ದರೂ ನಿರ್ಲಕ್ಷ್ಯಕ್ಕೆ ಮತ್ತೊಂದು ಹೆಸರು ಎಂಬಂತಿರುವ ಕೋಲಾರ ನಗರಸಭೆ ಅಧಿಕಾರಿಗಳ ವಿರುದ್ಧ ಇಲ್ಲಿನ ಸಾರ್ವಜನಿಕರು ಆಕ್ರೋಶ ಹೊರಹಾಕಿದ್ದು ಇನ್ನೆರಡು ದಿನದಲ್ಲಿ ಕಸ ವಿಲೇವಾರಿ ಆಗದೆ ಹೋದಲ್ಲಿ ಟ್ರ್ಯಾಕ್ಟರ್ ಮೂಲಕ ಕಸ ತಂದು ನಗರಸಭೆ ಎದುರು ಸುರಿಯುವುದಾ ಎಚ್ಚರಿಕೆ ನೀಡಿದ್ದಾರೆ. ಇಲ್ಲಿ ಮಕ್ಕಳು ಎಲ್ಲ ಹೆಂಗೆ ಓಡಾಡೋದು, ಚಿಕ್ಕ ಮಕ್ಕಳು ಕಾಗೊಂಡು ಹೆಂಗೆ ಇರೋದು, ವಾಸನೆಗೆ ಇರೋಕ್ಕಾಗಲ್ವಾ. ಎಲ್ಲ ಈ ಬೀದಿಯವರು ಎಲ್ಲ ತಗೊಂಡು ಬಂದು ಎಷ್ಟು ಹೇಳಿದ್ರೆ ಕೇಳಲ್ಲ, ತಗೊಂಡು ಬಂದು ಹಾಕ್ತಾರೆ ಎಲ್ಲರೂ. ಏನು ಮಾಡೋದು, ಇರೋಕ್ಕಾಗಲ್ಲ, ಅಂದರೆ ಆಚೆ ಬರೋಕ್ಕಾಗಲ್ಲ. ಅದೇ ಈ ಥರನೇ ಇದು ಇರೋದು, ಗಲೀಜಾಗಿ ಫುಲ್ ವಾಸನೆ ಬರ್ತದಲ್ಲ, ವಾಸನೆ ನೋಡಿ ಇವಾಗ ನಿಂತ್ಕೊಳಕ್ಕೆ ಆಗ್ತಲ್ಲ ವಾಸನೆ. ಎಷ್ಟು ದಿನದ ಸಮಸ್ಯೆ ಇದೆ ಈ ಥರ ನಿಮಗಿದು? ನಾವು ಬಂದು ಒಂದು ತಿಂಗಳಾಯ್ತು ಅಷ್ಟೇ ಇಲ್ಲಿ, ಜಾಸ್ತಿ ದಿವಸ ಇದೆ ಇಲ್ಲಿ. ಎಲ್ಲಾರು ಕೇಳ್ತಾರೆ, ಯಾರು ಕೇಳಲ್ಲ. ಏನ್ ಮಾಡ್ತೀವಿ, ಎಲ್ಲ ಹಾಕಿ ಹಾಕಿ ವಾಸನೆ ಅಂತ ಕೇಳ್ತೇವೆ. ಹೇಳಲ್ಲ, ರಾತ್ರಿ ಬಂದು ಹಾಕ್ಬಿಟ್ಟು ಹೋಗ್ತೀರಿ, ನಾವು ಮಲ್ಕೊಂಡು ಅವಾಗ ಹಾಕ್ಬಿಡ್ತಾರೆ. ಏನ್ ಮಾಡೋದು, ಕೌಸ್ಲರ್ ನಾಯಿ ಗೊತ್ತೇ ಆಗಿಲ್ಲ ಸರ್. ಇಲ್ಲಿ ಕೌಸ್ಲರ್ ಇರೋದು ಯಾವ ಕೌಸ್ಲರ್, ಯಾರು ಬರಲ್ಲ, ಯಾರು ನಾವು ಹೇಳಿಲ್ಲ, ನಾವು ಏನ್ ನಮ್ಗೆ ಗೊತ್ತೇ ಆಗಿಲ್ಲ. ಇದು 31ನೇ ವಾರ್ಡು. ಇದು ವಾರ್ಡಲ್ಲಿ ಒಂದು ವಾರದಿಂದ ಚೇಂಬರ್ ಎಲ್ಲ ಫುಲ್ ಆಗಿದೆ, ಚರಂಡಿ ಕೆಲಸ ಎಲ್ಲ ಮಾಡ್ತಾ ಇಲ್ಲ. ಇಲ್ಲಿ ಕೌನ್ಸಿಲರ್ ಎಲ್ಲ ತಲೆಯಲ್ಲಿ ಏನು ಫೋನ್ ಮಾಡಿದ್ರು ರಿಸೀವ್ ಮಾಡ್ತಾ ಇಲ್ಲ. ಎಲ್ಲ ಇದು ಚೇಂಬರ್ ಎಲ್ಲ ಫುಲ್ ಆಗಿದೆ, ಸ್ಮೆಲ್ ಜಾಸ್ತಿ, ಚರಂಡಿ ಫುಲ್ ಆಗಿದೆ. ಸ್ವಲ್ಪ MLA ಅವ್ರಿಗೆ ನಾವು ಹೇಳ್ತಾ ಇದ್ದೀರಿ, ಸ್ವಲ್ಪ ಆ್ಯಕ್ಷನ್ ತಗೊಳ್ಳಿ ಈ ವಾರ್ಡಲ್ಲಿ. ಇಲ್ಲ, ಯಾರು ಆ್ಯಕ್ಷನ್ ತಗೊಳ್ತಾ ಇಲ್ಲ, ವಾರದಿಂದ ಹೇಳ್ತಾ ಇದ್ದೀರಿ. ಕೌನ್ಸಿಲರ್ಗೆ ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡಲ್ಲ, ಏನು ಯಾರು ಬರಲ್ಲ ಇಲ್ಲಿ. ಕೌನ್ಸಿಲರ್ ಅವರು ಯಾರು ಬರಲ್ಲ, ಎಲೆಕ್ಷನ್ ಮಾತ್ರ ಬರ್ತಾರೆ. ಇಲ್ಲ ಇಲ್ಲ ನೋಡಿ, ಅದೆಲ್ಲ ಫುಲ್ ಆಗಿಬಿಟ್ಟಿದೆ ನೋಡಿ, ಚರಂಡಿ ಎಲ್ಲ ಫುಲ್ಲು. ಮಳೆ ಬಂದ್ರೆ ಹೆಂಗಿರುತ್ತೆ ಬರ್ತಾರೆ? ಮಳೆ ಬಂದ್ರೆ ಇದೆಲ್ಲ ಫುಲ್ ಆಗಿಬಿಡುತ್ತೆ, ಯಾರು ಆಕ್ಷನ್ ತಗೊಳಲ್ಲ. ಎಲ್ಲಾರು ಹೆಂಗಿರ್ತಾರೆ, ನಾವು ಹಂಗಿರ್ತಾರೆ. ಟ್ರ್ಯಾಕ್ಟರ್ ಮೂಲಕ ಕಸ ತಂದು ನಗರಸಭೆ ಎದುರು ಸುರಿಯುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಒಟ್ಟಿನಲ್ಲಿ ಇದ್ದರೂ ಇಲ್ಲದಂತಾಗಿರುವ ನಗರಸಭೆ ಅಧಿಕಾರಿಗಳು ಇನ್ನಾದರೂ ಎಚ್ಚೆತ್ತು ಕಸ ವಿಲೇವಾರಿ ಬಗ್ಗೆ ಗಮನ ಹರಿಸಿ ಸಾರ್ವಜನಿಕ ಸ್ನೇಹಿ ಆಗುತ್ತಾರಾ ಎಂಬುದನ್ನು ಕಾದು ನೋಡಬೇಕಾಗಿದೆ. NM ಶ್ರೀನಿವಾಸ್, MMTV ನ್ಯೂಸ್, ಶ್ರೀನಿವಾಸಪುರ.